ಇವತ್ತು ಪಿ ಎಸ್ ಸಿ ನಮ್ಮ ಸುಧಾಕರ್ ಸರ್ ಅವರೇ, ನಾನು ಕೇಳಬೇಕು ಅಂತಿದ್ದೀನಿ. ಈಗ ನೀವು ಟಿ ಎಚ್ ಓನ ಬದಲಾವಣೆ ಮಾಡ್ಬೇಕಾರೆ ಅದಕ್ಕೇನು ಬೇಕು, ಮೂಲಭೂತವಾದಂಥ ಡಿ ವ್ಯವಸ್ಥೆ ಬೇಕಲ್ವೇ? ಇವತ್ತು ನಿಮಗೆ ಗೊತ್ತಿಲ್ಲ ಸರ್, ಕರೋನಾದಲ್ಲಿ ನಿಮಗೆ ಆದಂಥ ವ್ಯವಸ್ಥೆಯಲ್ಲಿ ಇಲ್ಲ ಆಗ್ತೀರಾ. ಟಿ ಎಚ್ ಓ ಪಕ್ಕದಲ್ಲೇ ಕ್ಲಿನಿಕ್ ಇಟ್ಕೊಂಡು ಕ್ಲಿನಿಕ್ ನಡೆಸ್ತಾವನೆ, ಅವನಲ್ಲಿ ಇರ್ಕೊಡ್ದು ಕುಣಗಳಲ್ಲಿಂತ ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆದಾಗಲೇ ತೀರ್ಮಾನ ತಗೊಂಡು ತಮಗೂ ಹೇಳಿದ್ದೆ. ನಿಮ್ಮ ಎದುರಿಗೆ ಆ ಟಿ ಎಚ್ ಓ ಹೇಳ್ದ, ನಂದು 5 ಗಂಟೆಗೆ ಡ್ಯೂಟಿ ಮುಗಿದೋಗ್ಬಿಡುತ್ತೆ, ಆಮೇಲೆ ನಾನು ಪ್ರೈವೇಟ್ ಪ್ರಾಕ್ಟೀಸ್ ಮಾಡ್ಕೋತೀನಿ. ನೀನು ಟಿ ಏನ ಈ ರೀತಿ ಮಾತಾಡಿರೋ ಟಿ ಎಚ್ ಒಂದನ್ನು ನೀವು ಟ್ರಾನ್ಸ್ಫರ್ ಮಾಡಿದ್ನ ಹಿಂಗೆ ಚರ್ಚೆ ಮಾಡ್ಬಿಟ್ರಿ, ನಿಂತ್ಕೊಂಡು ನಿಮ್ಮ ಸಮಕ್ಷಮ ಚರ್ಚೆ ಮಾಡಿದ್ವಿ. ನಾನು ಹೇಳ್ತಿರೋದು ಸರ್, ನಿಮ್ಮ ಸಮಕ್ಷಮ ನೀವು ತೆಗೆದುಕೊಂಡ ನಿರ್ಧಾರನ ನನ್ನ ವಿಶ್ವಾಸ ನಾಟ್ ಅವೈಲೇಬಲ್ ಅಂತಾನೆ. ಏನು ಹಿಂಗ ಸರ್, ಈಗ ಸರ್ ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಪ್ಲೀಸ್, ಸೀಲ್ ಆಗಲ್ಲ ನಾನು, ನನ್ಗೆ ಇದು ಲಾಸ್ಟ್ ಟಾಕ್. ಟಿ ಎಚ್ ಆಗ್ಲಿ ಏಮೋ ಆಗ್ಲಿ ಸರ್, ಏಮೋ ಬಿಟ್ರೆ ಡಾಕ್ಟರ್ ತಣ್ಣಗಾಗ್ತಾರೆ. ನೀವ್ ಎದ್ದು ಬಿಟ್ರೆ ಡಾಕ್ಟರ್ ತಣ್ಣಗಾಗ್ಬಿಡ್ತಾರೆ. ಸ್ವಲ್ಪ ಹೆಲ್ತ್ ಸರ್ವಿಸಸ್ ಗೆ ಸ್ವಲ್ಪ ಭಾರಿ ಇಂಟ್ರೆಸ್ಟ್ ಕೊಟ್ಟಿಲ್ಲ ಅಂದ್ರೆ ಇವ್ರ ನಂಬರ್ ಒನ್ ಡಾಕ್ಟರ್, ಯಾವ ಡಾಕ್ಟರ್ ಹೇಳಿದ್ದು ಇವ್ರು ಕೇಳಲ್ಲ ಸರ್. ನಾನು ಅದೇ ಆಗ್ಬೇಕು, ವಾರ ವಾರ ಕ್ಯಾಂಪು, ತಿಂಗಳ ತಿಂಗಳ ಕ್ಯಾಂಪ್ ಮಾಡಿದಾಗ ಎಲ್ಲಿ ಪ್ರಾಬ್ಲಮ್ ಇದೆ ಸರ್? ಹೆಲ್ತ್ ಪ್ರಾಬ್ಲಮ್ ಕುಣಗಳಲ್ಲಿ.